ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಯಾವ ವಾರ ಅಂದ್ರೆ ಇವತ್ತು ಸೋಮವಾರ. ನಾನು ಪೂಜೆಗೆಲ್ಲ ಇಲ್ಲಿ ರೆಡಿ ಮಾಡಿದ್ದೀನಿ, ಸೋ ದೀಪ ಅಂಟಿಸ್ತೀನಿ. ಸೊ ನೀವು ನೋಡ್ಬೋದು ಇಷ್ಟೆಲ್ಲ ಹೂ ಹಣ್ಣು ಎಲ್ಲ ತಗೊಂಡು ಬಂದಿದ್ದಾರೆ ಮನೆಯವರು. ಸೊ ಇವಾಗ ಅವ್ರು ಪೂಜೆ ಮಾಡ್ತಾರೆ, ನಾನು ತೋರಿಸ್ತೀನಿ ನಿಮಗೆ. ಇವತ್ತು ನಮ್ಮ ಮಾವ ಅವರ ಅವ್ರದ್ದು ಪುಣ್ಯತಿಥಿ ಇವತ್ತು. ಸೊ ನಮ್ಮನೆ ಪೂಜೆ ಮಾಡ್ತಾರೆ ಅವ್ರದ್ದು, ನಾ ತೋರಿಸ್ತೇನೆ ನಿಮ್ಗೆ. ಸೊ ಬೆಳಗ್ಗೆ ಫುಲ್ ಮಳೆ, ರಾತ್ರಿ ಎಲ್ಲ ಮಳೆ. ಸೊ ಮಳೆ ಬರ್ತಿತ್ತು, ಆಲ್ಮೋಸ್ಟ್ ಎಲ್ಲ ಕೆಲಸ ಸ್ನಾನ ಎಲ್ಲ ಆಯ್ತು ನಮ್ದು. ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳಿಕ್ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಹೆಚ್ಚಿಟ್ಕೊಳ್ಳೋದು ಆಗ್ಯದ. ಇನ್ನೇನು ಒಗ್ಗರಣೆ ಹಾಕ್ಬೇಕು ನಾನು. ಸೊ ವಾರದಲ್ಲಿ ಒಂದೆರಡು ಸತಿ ಒಗ್ಗರಣೆ ಮಾಡ್ತಿರ್ತೀವಿ. ಸೊ ನಮ್ಮ ಕಡೆ ಎಲ್ಲ ಇದು ಸ್ಪೆಷಲ್ಲು. ಆಲ್ಮೋಸ್ಟ್ ಎಲ್ಲ ಕಡೆ ಒಗ್ಗರಣೆ ಬಜ್ಜಿ ಅಂತೇಳಿ ಹೋಟೆಲ್ನಾಗೆಲ್ಲ ಫೇಮಸ್ ಆಗಿ ಸಿಕ್ತೀನಿ ನಿಮಗಿದೆ. ಈ ಕಡೆ ಒಗ್ಗರಣೆ ರೆಡಿ ಆಗೋಷ್ಟಿಗೆ ಆ ಕಡೆ ನಮ್ಮ ಯಜಮಾನರು ಎಲ್ಲ ಪೂಜೆ ಮಾಡಿದ್ದಾರೆ ಇವತ್ತು. ಸೊ ತೋರಿಸ್ತಿದ್ದೀನಿ ನೋಡ್ರಿ, ಸ್ವಲ್ಪ ಮಾವರ ಪುಣ್ಯತಿಥಿ ಇತ್ತು ಇವತ್ತು, ಹಂಗಾಗಿ ಸ್ಪೆಷಲ್ ಆಗಿ ಅವರೇ ಮಾಡಿದ್ರು. ಸೊ ಹೂವು ಹಣ್ಣು ಕಾಯಿ. ಸೊ ನಮ್ಮ ಕಡೆ ಎಲ್ಲ ಪುಣ್ಯತಿಥಿ ದಿವಸ ಏನು ಸ್ಪೆಷಲ್ಲಾಗಿ ಏನು ಮಾಡಲ್ಲ. ಸೊ ಅದು ಕೆಲವೊಂದು ಹಬ್ಬದಲ್ಲಿ ಅವರಿಗೆ ಬಟ್ಟೆ ಏರಿಸಿ ಅದೆಲ್ಲ ಮಾಡ್ತಾರೆ, ಆವಾಗೇ ನಾವು ಅದನ್ನು ಪೂಜೆ ಮಾಡೋದು, ಇವಾಗೇನು ಮಾಡಲ್ಲ. ಸೊ ಸುಮ್ಮನೆ ಆ ದಿನ ಹೂ ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡ್ಕೋತೀವಿ ಅಷ್ಟೆ. ಸೊ ಜಾಸ್ತಿ ಹೂ ಎಲ್ಲ ತೊಗೊಂಡು ಬಂದಿದ್ರು ಇವತ್ತು, ಎಲ್ಲ ಕಡೆ ಹೂ ಎಲ್ಲ ಹಾಕಿ. ಸೊ ಮ್ಯಾಲಿನ ಗಿಡದಾಗಿಂದು ನಾನು ತೊಗೊಂಡು ಬಂದಿದ್ದೆ. ಸೊ ಹಂಗಾಗಿ ಜಾಸ್ತಿ ಹೂವು ಅನ್ಸಕತ್ತೈತಿ ಇವತ್ತು. ಎಲ್ಲ ಕಡೆ ಹೂ ಹಾಕಿ ಪೂಜೆ ಮಾಡಿದ್ರಿ ಇವತ್ತು ಸ್ಪೆಷಲ್ ಆಗಿ ಅವರು. ಸೊ ನಂದು ಈ ಕಡೆ ಒಗ್ಗರಣೆ ರೆಡಿ ಆಯಿತು, ಇನ್ನೇನು ಟಿಫನ್ ಮಾಡೋದೆ. ಸೊ ಬರ್ರಿ ಎಲ್ಲರೂ ಟಿಫನ್ ಮಾಡೋಣ ಅಂತ. ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಒಗ್ಗರಣೆ ಇದು. ಸೊ ನನ್ನ ಮಗನಿಗೂ ನನ್ನ ಮಗಳಿಗೂ ಇಷ್ಟ ಒಗ್ಗರಣೆ. ಸೊ ನಮ್ಮ ಯಜಮಾನರಿಗೂ ಕೊಟ್ಟಿದ್ದೀನಿ. ಸೊ ಬೆಳಗ್ಗೆ 9 ಗಂಟೆ ನನ್ನ ಮಗಳು ಇನ್ನೂ ಮಲ್ಕೊಂಡು ಇದ್ದೆ ಇಲ್ಲಕ್ಕೆ ಆಕೆ ಆದಮೇಲೆ ಆಕೆಗೆ ಒಂದು ಸ್ವಲ್ಪ ಎಲ್ಲ ಸ್ನಾನ ಮಾಡಿಸೋದು, ಸೊ ಅಡುಗೆ ಮಾಡೋದು, ಇನ್ನು ನೆಕ್ಸ್ಟ್ ಕೆಲಸಗಳು ಜಾಸ್ತಿ ಇದ್ದಾವೆ. ಸೊ ಸ್ವಲ್ಪ ಟಿಫನ್ ಮಾಡಿ ರೆಸ್ಟ್ ಮಾಡ್ತೀನಿ ಅವಳು ಇದ್ದಳವರೆಗೂ ನಾನು. ಸೊ ಟಿಫನ್ ಮಾಡಕತ್ತೀನಿ ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ಕೊತ ಹಾಗೆ. ಸೊ ಇದ್ರ ಜೊತೆ ಬೇಕಂದರೆ ಮೊಸರು ಹಾಕೋಬೋದು. ಸೊ ಮೊಸರು ಜೊತೆ ಅಥವಾ ಉಪ್ಪಿನಕಾಯಿ ಜೊತೆನೂ ತಿನ್ಬೋದು, ಟೇಸ್ಟಿ ಆಗಿರುತ್ತೆ. ಸೊ ಈ ಕಡೆ ಯಜಮಾನರು ಕೂತಿದ್ದಾರೆ. ಆಮೇಲೆ ಇವಾಗ 10:30 ಸುಮಾರಿಗೆ ನನ್ನ ಮಗಳಿದ್ಲು. ಸೊ ಅಷ್ಟೊತ್ತವರೆಗೂ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋದು ಹಾಕೋದು ಮಾಡ್ತಿದ್ದೆ. ಆಮೇಲೆ ಇವಳೆದ್ಮೇಲೆ ಅವಳಿಗೆ ಒಂದು ಸ್ವಲ್ಪ ಬ್ರಷು ಸ್ನಾನ ಇದರಲ್ಲೇ ಇವಾಗ ಟೈಮ್ ನಮ್ಮದು. ಸೊ
ಸೊ ಅವಳಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬಂದೆ ನಾನು. ನೀರು ಆವಾಗಲೇ ಬಿಸಿ ಮಾಡೋಕ್ಕಿಟ್ಟಿದ್ದೆ ಅವಳು ಎದ್ದ ತಕ್ಷಣ. ಸೊ ಇವಾಗ ಅವಳು ಸ್ನಾನ ಎಲ್ಲ ಆಯಿತು. ಸ್ಕೂಲ್ ಇಲ್ಲದೆ ಇರೋಕ್ಕೆ ಇದೆಲ್ಲ ಲೇಟು, ಇಲ್ಲಾಂದರೆ ಬೇಗ ಬೇಗ ಮಾಡಿಬಿಡ್ತಾಳೆ. ಅವಳಿಗೆ ಪೋಟ್ ಹಾಕೋದು ಇಷ್ಟ ಇಲ್ಲ. ಅವಳಿಗೆ ಗೆಜ್ಜೆ ಹಾಕೋದು ಇಷ್ಟ ಇಲ್ಲ, ಪೋಟ್ ಹಾಕೋದು ಇಷ್ಟ ಇಲ್ಲ. ನಾನು ಮಧ್ಯಾಹ್ನ ಅಡುಗೆ ಸ್ಟಾರ್ಟು. ಇವಾಗ ಬಟ್ಟೆ ನೆನೆ ಹಾಕಿನಿ, ನಾನು ಇದೆಲ್ಲ ಬಟ್ಟೆ ಮಷಿನಿಗೆ ಹಾಕ್ತೀನಿ. ಇವತ್ತು ಹಾಕ್ಬಾರ್ದು ಅಂದ್ಕೊಂಡಿದ್ದೆ, ಆ್ಯಕ್ಚುಲಿ ನೀರೆಲ್ಲ ಬಂದ ಇವತ್ತು. ಸೊ ನೀರನ್ನ ಇರ್ತಾವಲ್ಲ ಹಾಕ್ಕೊಂಡ್ರೆ ಆಯ್ತು ಅಂತೇಳಿ. ಆಮೇಲೆ ಈ ಕಡೆ ಸ್ವಲ್ಪ ಸಿಂಕ್ ಪಾತ್ರೆಗಳು, ಫಸ್ಟ್ ಪಾತ್ರೆ ತೊಳ್ಕೊತೀನಿ. ಪಾತ್ರೆ ತೊಳ್ಕೊಂಡು ನಾನು ಏನೆಲ್ಲ ಅಡುಗೆ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ. ಆಮೇಲೆ ನನ್ನ ಎಲ್ಲ ಅಡುಗೆನೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಸ್ವಲ್ಪ ಇದ್ದರೆ ಇಲ್ಲೇ ತೊಳ್ಕೊತೀನಿ, ಇಲ್ಲ ಅಂದರೆ ನಾನು ಹೊರಗಡೆ ಎಲ್ಲ ಒಟ್ಟಿಗೆ ಒಂದೇ ಸತಿ ಬುಟ್ಟಿಗೆ ಹಾಕ್ಕೊಂಡು ಅಲ್ಲೋಗಿ ತೊಗೊಂಬರ್ತೀನಿ. ಆ್ಯಕ್ಚುಲಿ ನಾನು ಇಲ್ಲಿ ಜಾಸ್ತಿ ತೊಳೆಯಲ್ಲ, ಯಾಕಂದ್ರೆ ನನ್ನ ಸಿಂಕ್ ಸಣ್ಣದು, ಆಮೇಲೆ ಇಲ್ಲೆಲ್ಲ ನೀರಾಗುತ್ತಲ್ಲ, ನಂಗೆ ಇಷ್ಟ ಆಗೋಲ್ಲ. ಸೊ ಇದೆಲ್ಲ ಒಂದು ಸತಿ, ಸೊ ಏನಾದರೂ ಅರ್ಜೆಂಟಿಗಿದ್ದರೆ ಅಷ್ಟೇ ನಾನು ಇಲ್ಲಿ ತೊಳ್ಕೊಳ್ಳೋದು, ಇಲ್ಲ ಅಂದರೆ ಸ್ವಲ್ಪ ಇದ್ದರೆ ನಡೆಯುತ್ತಾ ಅಂದರೆ ಅಷ್ಟೇ ತೊಳ್ಕೊತೀನಿ. ಸೊ ನಾನಿವಾಗ ತರಕಾರಿ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ. ಸೊ ಇವತ್ತು ನಮ್ಮ ಕಡೆ ನಾವು ಸಬ್ಸಿ ಪಲ್ಲೆ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನೀವು ಒಂದು ಸತಿ ಇದ್ರೆ ಟ್ರೈ ಮಾಡಿ ನೋಡಿರಿ. ರೊಟ್ಟಿ ಜೊತೆಗೆ ಸೊ ಪಲ್ಯ ಅನ್ನದ ಜೊತೆಗೆ ಭಾರಿ ಟೇಸ್ಟಿ ಆಗಿರುತ್ತೆ ಇದು. ಸದ್ಯಕ್ಕೆ ನಾನು ಇದು ತೊಳೆದು ಇಟ್ಕೊಂಡಿದ್ದೀನಿ, ಆಮೇಲೆ ಅಕ್ಕಿ ತೊಳೆದು ಇಟ್ಕೊತೀನಿ. ಮಧ್ಯಾಹ್ನದ ಅಡುಗೆ ಮಾಡೋಕ್ಕೆ ನಿಂತರೆ ಒಂದು ಹಾಫ್ ಆನ್ ಅವರಲ್ಲಿ ಆಗಿಬಿಡುತ್ತೆ. ಸೊ ಅಷ್ಟು ಆ ಕಡೆ ಒಂದು ಈ ಕಡೆ ಒಂದು ರೆಡಿ ಮಾಡ್ಕೊತಾ ಇದ್ದರೆ ಅದೇನು ಕಷ್ಟದ ಕೆಲಸ ಅಂತ ಅನ್ಸಂಗಿಲ್ಲ. ಸೊ ಅಕ್ಕಿ ತೊಳೆದು ಉಪ್ಪು ಹಾಕಿ ನಾನು ಮುಚ್ಚಿಟ್ಕೊಂಬಿಡ್ತೀನಿ. ಊಟದ ಟೈಮಿಗೆ ಆವಾಗ ನಾನು ಗ್ಯಾಸ್ ಹಾಕ್ಕೊಂಡು ಅನ್ನ ರೆಡಿ ಮಾಡ್ಕೋತೀನಿ. ಸೊ ನಂದು ನಾಲ್ಕು ಒಲೆ ಇರೋದ್ರಿಂದ ನನಗೆ ಅಡುಗೆ ಮಾಡ್ಬೇಕಾದ್ರೆ ಏನೂ ಗೊಂದಲ ಆಗೋಲ್ಲ. ಆ ಕಡೆ ಒಂದು ಈ ಕಡೆ ಒಂದು ನಾನು ಒಂದೇ ಸತಿ ಮಾಡಿಕೊಂಡು ಸೈಡಿಗೆ ಬರ್ತೀನಿ. ಇದು ನುಗ್ಗೆಕಾಯಿ, ನುಗ್ಗೆಕಾಯಿನೂ ಸ್ವಲ್ಪ ತೊಳೆದು ಕುದಿಸೋಕ್ಕಿಡ್ತೀನಿ ನಾನು, ನುಗ್ಗೆಕಾಯಿ ಫ್ರೈ ಮಾಡೋಣ ಅಂತ. ಸೊ ಇದು ಸ್ವಲ್ಪ ಗ್ರೇವಿ ಟೈಪ್ ಮಾಡ್ತೀನಿ. ಇದು ಸಬ್ಸಿ ಪಲ್ಯ ಸ್ವಲ್ಪ ಉದುರಾಗೇ ಇರುತ್ತೆ ಇದು. ಆಮೇಲೆ ಇದ್ರ ಇದೆಲ್ಲ ಆದಮೇಲೆ ಅನ್ನದ ಜೊತೆಗೆ ಏನಿಲ್ಲ ಅಂತ ಅನ್ನಿಸ್ತು, ಮತ್ತು ಸ್ವಲ್ಪ ಮೊಸರಿತ್ತು. ಸೊ ಅದನ್ನು ಮೊಸರಿಂದ ಮಜ್ಜಿಗೆ ಸಾರು ಥರ ಮಾಡಿದ್ರೆ ಆಯ್ತಂತ. ಇವಾಗ ನಾನು ಇಲ್ಲಿ ಉಪ್ಪು ಹಾಕಿ ಕುದಿಯೋಕ್ಕಿಟ್ಟಿದ್ದೀನಿ. ಸೊ ಅದು ಸ್ವಲ್ಪ ಹಾಫ್ ಬಾಯ್ಲ್ ಮಾಡ್ಕೋತೀನಿ. ಹಾಫ್ ಬಾಯ್ಲ್ ಆದಮೇಲೆ ಅದಕ್ಕೆ ನಾನು ಒಗ್ಗರಣೆ ಕೊಡ್ತೀನಿ. ಸೊ ಅದು ಗ್ರೇವಿ ಟೈಪು, ಅದು ಚೆನ್ನಾಗಾಗುತ್ತೆ. ಸೊ ಅಷ್ಟೊತ್ತಿಗೆ ನಾನು ಈ ಕಡೆದೆಲ್ಲ ನಂದು ಇನ್ನೊಂದು ಪಲ್ಯಗೆ ಏನು ಬೇಕೋ ಅದನ್ನೆಲ್ಲ ನಾನು ರೆಡಿ ಮಾಡ್ಕೋತೀನಿ. ಸೊ ಇದೊಂದು ಎರಡು ಕಟ್ ಅಷ್ಟಿತ್ತು ಪಲ್ಯ ನನ್ನ ಹತ್ರ, ಎರಡು ದಿವಸ ಆಗಿತ್ತು. ನಾನು ಸೋಸ್ ಎಲ್ಲ ಇಟ್ಟಿದ್ದೆ ಮಾಡ್ಬೇಕಂತ ಅಂಥೇಳಿ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಮಾಡ್ತೀನಿ ನಾನು. ಸೊ ನೀವು ಯಾವ ರೀತಿ ಮಾಡ್ತೀರಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಆಮೇಲೆ ಗ್ರೀನ್ ವೆಜಿಟೇಬಲ್ಸು ತರಕಾರಿನ ಯಾವಾಗೂ ಮುಚ್ಚದೆ ಅಡುಗೆ ಮಾಡಿದ್ರೆ ಗ್ರೀನಾಗಿ ಫ್ರೆಶಾಗಿ ಚಂದ ಇರ್ತದೆ. ಆಮೇಲೆ ಈ ಥರ ಮೆಂತೆ ಪಲ್ಯ, ಸಬ್ಸಿ ಪಲ್ಯ ಎಲ್ಲ ಈ ಥರ ನಾವು ಫ್ರೈ ಮಾಡ್ಕೊಂಡು ತಿನ್ನೋಕ್ಕೆ ನಂಗೆ ಭಾಳ ಇಷ್ಟ. ದಿನ ಕೊಟ್ಟರು ದಿನ ತಿಂತೀನಿ, ನಂಗೆ ಅಷ್ಟು ಇಷ್ಟ ಇಂಥವೆಲ್ಲ, ಸ್ಪೆಷಲಿ ರೊಟ್ಟಿ ಜೊತೆಗೆ ಅಂದರೆ. ಸೊ ನಮ್ಮ ಮನೆಗೆ ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಹಸೆ ಖಾರ ಹಾಕಿ ಮಾಡ್ತೀವಿ, ನೋಡೋಕ್ಕೂ ಚೆನ್ನಾಗಿರುತ್ತದೆ ಒಂಥರ. ಸೊ ನೀವು ಒಂದು ಟೈಮ್ ನಾನು ನಿಮ್ಗೆ ಫುಲ್ ಇದ್ರ ರೆಸಿಪಿ ಶೇರ್ ಮಾಡ್ತೀನಿ. ಸೊ ನಿಮಗೂ ಇಷ್ಟ ಆದರೆ ಒಂದು ಸತಿ ಡೆಫಿನೆಟ್ಟಾಗಿ ಇದು ನೀವು ಟ್ರೈ ಮಾಡಿ ನೋಡಿರಿ. ಪದೇ ಪದೇ ನೀವು ಇದನ್ನು ಮಾಡೋಕ್ಕೆ ಇಷ್ಟಪಡ್ತೀರಿ. ಸೊ ಇದೆಲ್ಲ ಆಯಿತು. ಇದಕ್ಕೆ ಬೆಳ್ಳುಳ್ಳಿ ಬೇಕಿತ್ತು, ಬೆಳ್ಳುಳ್ಳಿನೂ ನಾನು ಬಿಡಿಸಿಟ್ಕೊಂಡೆ. ಈ ಕಡೆ ಬಂದುಬಿಡ್ರಿ, ಪಲ್ಯ ಮಾಡ್ಬಿಡೋಣಂತ. ಸೊ ಒಂದು ಬಾಣಲೆ ಇಟ್ಕೊಂಡಿನಿ, ಅದು ಬಿಸಿ ಆದಮೇಲೆ ಆಯಿಲ್ ಹಾಕಿನಿ. ಆಯಿಲ್ ಆದಮೇಲೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿನಿ ನಾನು. ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡ್ರೇ ಸೊ ಅದು ಸ್ಮೆಲ್ ಚೆನ್ನಾಗಿ ಬರುತ್ತೆ. ಸೊ ಯಾವಾಗೂ ಅಷ್ಟೇ ಜಜ್ಜಿನೇ ಹಾಕೋದು. ಸೊ ಭಾಳ ಸಣ್ಣನೂ ಬೇಡ, ಭಾಳ ದಪ್ಪನೂ ಬೇಡ. ಸೊ ಈ ಥರ ಜಜ್ಕೊಂಡಿನಿ. ಇದು ಫ್ರೈ ಆದಂಗೆ ಚಂದ ಸ್ಮೆಲ್ ಬರ್ತದೆ. ಸೊ ಇದೊಂದು ಸ್ವಲ್ಪ ಕೆಂಪು ಕಲರ್ ಆದಮೇಲೆ ಒಂದು ಸ್ವಲ್ಪ ಕಲರ್ ಬ್ರೌನಿಷ್ ಕಲರ್ ಬರ್ತದೆ. ಅದಾದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಸಬ್ಸಿ ಪಲ್ಯ ಹಾಕ್ತೀನಿ. ಇದಕ್ಕೆ ಬೇಕಂದರೆ ತೊಗರಿಬೇಳೆನೂ ಯೂಸ್ ಮಾಡ್ಬೋದು. ನನಗೆ ಚೆನ್ನಂಗಿ ಬೇಳೆನೇ ಇಷ್ಟ. ಚೆನ್ನಂಗಿ ಬೇಳೆ ನಿಮ್ಗೆ ಗೊತ್ತಿರ್ಬೋದು, ಸಣ್ಣದು ಆರೆಂಜ್ ಕಲರಲ್ಲಿ ಸಿಗ್ತದಲ್ಲ ಅದು. ಆಮೇಲೆ ಇದು ಹಸೆ ಖಾರ. ಹಸೆ ಖಾರನ ನಾನು ಮೆಣಸಿಕಾಯಿನೆಲ್ಲ
ಸೊ ಯಾವಾಗಾದರೂ ರೊಟ್ಟಿ ಮಾಡಿದಾಗ ಹಂಚು ಖಾಲಿ ಇರುತ್ತಲ್ಲ, ಬಿಸಿಯಾಗಿರುತ್ತೆ ನೋಡ್ರಿ, ಆ ಟೈಮ್ಯಾಗ ಅದನ್ನು ಎಣ್ಣೆ ಹಾಕಿ ಹುರ್ಕೊಂಡು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ರುಬ್ಬಿಟ್ಕೊಂಡಿಟ್ಟಿರ್ತೀನಿ. ಸೊ ಯಾವಾಗಾದರೂ ಹಿಂಗೆ ಅಡುಗೆಗೆಲ್ಲ ಬೇಕಾದಾಗ ಫಾಸ್ಟಾಗಿ ಆಗ್ಬಿಡುತ್ತೆ ಅಂಥೇಳಿ. ಸೊ ಹಸಿರ್ದು ತರಕಾರಿ ಏನು ಮಾಡಿದ್ರು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೇ ಜಾಸ್ತಿ ಯೂಸ್ ಮಾಡೋದು ನಾವು. ಇದು ಸ್ವಲ್ಪ ಹಾಕಿದ ತಕ್ಷಣ ನೀರು ಬರ್ತದೆ, ಯಾಕಂದರೆ ಇವಾಗ ತೊಳೆದಿರ್ತೀವಲ್ಲ. ಸೊ ಇದೇ ನೀರು ಒಳಗೆ ಇದು ಹಾಕ್ಬಿಡುತ್ತೆ, ಆಮೇಲೆ ಉಪ್ಪು ಬೇರೆ ಹಾಕ್ತೀವಿ. ಸೊ ಇನ್ನಷ್ಟು ನೀರು ಬಿಡ್ತದೆ ಇದು. ಸೊ ಇದನ್ನು ಜಾಸ್ತಿ ನೀರೇನು ಎಕ್ಸ್ಟ್ರಾ ಹಾಕೋದು ಅವಶ್ಯಕತೆ ಇರೋದಿಲ್ಲ. ಸೊ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಈ ಟೈಮಾಗೆ ನಾವು ಚೆನ್ನಂಗಿ ಬೇಳೆ ಹಾಕೋಣಂತ, ಯಾಕಂದರೆ ಚೆನ್ನಂಗಿ ಬೇಳೆ ಸ್ವಲ್ಪ ತೊಳೆದು ಇಟ್ಟಿರ್ತೀವಿ, ನಾನೇನು ಬಾಯ್ಲ್ ಗಿಲ್ ಮಾಡಿರಲ್ಲ ಅದು. ಸೊ ಇದರಲ್ಲೇ ಅದು ಸ್ವಲ್ಪ ಮೆತ್ತಿಗಾದರೆ ಸಾಕು. ಸೊ ನೋಡ್ರಿ ಅದು ನೀರು ಹೆಂಗೆ ಬಿಡಾಕತ್ತದಂಥದ್ದು. ಸೊ ಇನ್ನೂ ಸ್ವಲ್ಪ ಜಾಸ್ತಿನೇ ಬರ್ತದೆ ನೀರು. ಸೊ ಇದು ತೊಳೆದಿಟ್ಟಿನಿ ನಾನು ಚೆನ್ನಂಗಿ ಬೇಳೆ. ಸೊ ಒಂದು ಹಾಫ್ ಬಟ್ಲಾದಷ್ಟು ತೊಗೊಂಡಿನಿ. ಸೊ ಈ ಬೇಳೆ ಹಾಕಿ ಮಾಡಿದ್ರೇ ಟೇಸ್ಟ್ ಚೆಂದ ಇರ್ತದೆ ಇದ್ರದ್ದು. ಸೊ ಬ್ಯಾಳಿನೂ ತೊಳೆದಿಟ್ಕೊಂಡಾಗ ಅದ್ರಾಗೂ ಒಂದು ಸ್ವಲ್ಪ ನೀರಿನ ಅಂಶ ಬಂದಿರುತ್ತೆ. ಸೊ ಎಲ್ಲ ಒಂದ್ಸತಿ ತಿರುಗಿಸಿಟ್ಕೊಂಡ್ರೆ ನೋಡ್ರಿ ಕಲರ್ ಹೆಂಗೆ ಚೇಂಜ್ ಆಗಿದೆ ಅಂತ. ಬೆಳೆನೂ ಸ್ವಲ್ಪ ಬೆಂದದಿದು. ಸೊ ಇನ್ನೊಂದೆರಡು ನಿಮಿಷ ಮುಚ್ಚಬಾರ್ದು, ಯಾವುದೇ ಕಾರಣಕ್ಕೂ ಮುಚ್ಚಿ ನೀವು ಇದನ್ನು ಕುದ್ಸಕ್ಕೆ ಬಿಡಬೇಡ್ರಿ. ಬಿಟ್ಟರೆ ಇದು ಕಲರ್ ಚೇಂಜ್ ಆಗಿಬಿಡುತ್ತೆ, ಆಮೇಲೆ ಟೇಸ್ಟು ನಂಗೆ ಅಷ್ಟು ಇಷ್ಟ ಆಗಲ್ಲ ಇದು. ಸೊ ಇದೇ ಈ ರೀತಿ ಮಾಡಿದ್ರೇ ಇದ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದು ಬೆಳೆನ ಏನು ಭಾಳ ಮೆತ್ತಕ್ಕಾಗಬೇಕಂತೇನಿಲ್ಲ, ಸಣ್ಣ ಸಣ್ಣದಿರುತ್ತಲ್ಲ. ಸೊ ಇಷ್ಟು ಕಲರ್ ಬಂದರೆ ಸಾಕು. ಇದಾಗಿದೆ, ನಾನು ಇದು ತೆಗೆದಿಟ್ಕೋತೀನಿ. ಇದೇ ಇದರಲ್ಲಿ ನಾನು ಇನ್ನು ನುಗ್ಗೆಕಾಯಿನೂ ಫ್ರೈ ಮಾಡಿಬಿಟ್ಕೊತೀನಿ, ಅದಕ್ಕೆ ಸೊ ಇದನ್ನು ನಾನು ಇದರಲ್ಲಿ ತೆಗೆದಿಟ್ಟೀನಿ. ಸೊ ಇದು ನೋಡಿರಿ ಇದು ರೆಡಿಯಾಗಿದೆ. ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅಂತ ಹೇಳಿ ಮಾಡಿಸ್ದಂಗೆ ಇರುತ್ತೆ. ಸೊ ನಾನು ಇಲ್ಲೇ ನುಗ್ಗೆಕಾಯಿ ಫ್ರೈನೂ ಮಾಡ್ಕೊಂಬಿಡ್ತೀನಿ. ಸೊ ಅದಕ್ಕಿಂತ ಮೊದಲು ನಾನು ನಿಮ್ಗೆ ನಂದು ಮಜ್ಜಿಗೆದು ತಿಳಿಸಾರು ತೋರಿಸ್ತೀನಿ, ನಾನು ಹೆಂಗೆ ಮಾಡ್ತೀನಿ ಅಂಥೇಳಿ. ಸೊ ಮಜ್ಜಿಗೆ ಒಂದು ಸ್ವಲ್ಪ ಇತ್ತು ಮೊಸರು, ಅದನ್ನು ತೊಗೊಂಡು ನಾನು ಈ ಥರ ಮಜ್ಜಿಗೆ ಮಾಡ್ಕೊಂಡಿನಿ. ಇದೇನು ಭಾಳ ಗಟ್ಟಿ ಇರಲಿಲ್ಲ. ಸೊ ಅದ್ರಾಗ ಇನ್ನೂ ಸ್ವಲ್ಪ ನಾನು ನೀರು ಆ್ಯಡ್ ಮಾಡಿನಿ ಎಷ್ಟು ಬೇಕಂತ ಅಷ್ಟು ಸ್ವಲ್ಪ ನೋಡಿಕೊಂಡು. ಸೊ ಕೆನೆ ಮೊಸರು ಆದರೂ ಚೆನ್ನಾಗೇ ಇರುತ್ತಿದ್ದು. ಕೆನೆ ಕಟ್ಟಿದ್ದು ಮನೆಯಲ್ಲೇ ಮಾಡಿದ ಮೊಸರು ಇತ್ತಿದ್ದು. ಸೊ ಇದಕ್ಕೊಂದು ಸ್ವಲ್ಪ ಉಪ್ಪು, ಆಮೇಲೆ ಹುರುಗಡಲೆ ಪುಡಿ ಅದೆಲ್ಲ ಹಾಕಿ ನಾನು ಒಂದು ಸತಿ ತಿರುಗಿಸ್ಕೊಂಬಿಡ್ತೀನಿ ಇದು. ಸೊ ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಇಳಿಸ್ತದೆ ಯಾವಾಗೂ ಮಜ್ಜಿಗೆ ಸಾರು ಮಾಡಬೇಕಂದ್ರೆ. ಸೊ ಇದು ಇದು ಮಾಡಿದ್ರೆ ನನ್ನ ಮಗಳಿಗೆ ಊಟ ಮಾಡಿಸೋದೇ ಬೇಡ, ಅವಳೆ ಊಟ ಮಾಡ್ತಾಳೆ. ಸೊ ಇದು ಪುಟಾಣಿ ಪುಡಿ ನೋಡಿರಿ, ಪುಟಾಣಿ ಅಂದರೆ ಹುರುಗಡಲೆ ಅಂತಿರಲ್ಲ. ಸೊ ಅದು ನಾನು ಮಿಕ್ಸಿಗೆ ಇಟ್ಕೊಂಡಿನಿ. ಸೊ ಇಂಥವೆಲ್ಲ ಸಣ್ಣ ಸಣ್ಣದ್ದು ನಾನು ಏನು ಬೇಕೆಲ್ಲ ನಾನು ಮೊದಲೇ ಮಿಕ್ಸಿ ಮಾಡಿ ಇಟ್ಟಿರ್ತೀನಿ. ಸೊ ಅವಾಗಿಂದ ಅವಾಗ ಮಾಡೋಕ್ಕೆ ನನಗೆ ಈಸಿ ಆಗುತ್ತೆ ಅಂಥೇಳಿ. ಸೊ ಒಗ್ಗರಣೆಗೂ ನಾನು ಪುಟಾಣಿ ಪುಡಿ ಹಾಕಿದ್ದೆ. ಸೊ ಹಂಗಾಗಿ ಯಾವುದೇ ಏನು ಮಾಡಬೇಕಂದ್ರೂ ಪುಟಾಣಿ ಪುಡಿ ನಾವು ಏನು ಯೂಸ್ ಮಾಡ್ತೀವೋ ಅದನ್ನೆಲ್ಲ ಸ್ವಲ್ಪ ಮೊದಲೇ ರೆಡಿ ಮಾಡಿ ಬಾಕ್ಸಿಗೆ ಹಾಕಿ ಫ್ರಿಜ್ನ ಇಟ್ಕೊಂಡ್ರು ಅಷ್ಟೇ, ಹೊರಗಿಟ್ಟರು ಅಷ್ಟೇ. ಸೊ ಹಿಂಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ದು ಅಡುಗೆ ಏನಾಗುತ್ತೆ ಅಂದರೆ ಜಲ್ಜಲಿ ಆಗುತ್ತೆ. ಸೊ ಇದು ಈ ಕಡೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋತೀನಿ. ಒಗ್ಗರಣೆ ಮಾಡಬೇಕಂದ್ರೆ ಒಂದು ಸಣ್ಣ ಪಾತ್ರೆ ಇಟ್ಕೊಂಡಿನಿ. ಆ್ಯಕ್ಚುಲಿ ಇದು ಮೊಸರಿನ ಸಾರು ಮೊಸರಿಂದು ಏನಾದ್ರು ಐಟಮ್ ಮಾಡಬೇಕಾದ್ರೆ ಜಾಸ್ತಿ ಕುದಿಸಲ್ಲ, ಬಿಸಿ ಮಾಡಲ್ಲ. ಸೊ ಅದಕ್ಕೆ ಈ ಕಡೆ ಸಪ್ರೇಟಾಗಿ ನಾನು ಒಗ್ಗರಣೆ ಹಾಕ್ಕೊಂಡು ಆ ಕಡೆ ಹಾಕ್ಬಿಡ್ತೀನಿ ಅದಕ್ಕೆ. ಬಿಸಿ ಆದಮೇಲೆ ಒಂದು ಸ್ವಲ್ಪ ಆಯಿಲ್, ಆಯಿಲ್ ಕಾಯಿಲಿ ಕಾದ ತಕ್ಷಣ ಸಾಸಿವೆ, ಸಾಸಿವೆ
ಸೊ ನಿಧಾನ ಮಾಡ್ಬೇಕು ಯಾವುದೇ ಅಡುಗೆ ಆದ್ರೂ. ಇದು ಚಟಪಟ ಅಂತ ಚೆನ್ನಾಗಿ ಸಿಡೀತದದು ಅನ್ಸತ್ತೆ. ಸೊ ಸಾಸಿವೆ ಸಿಡಿಲಿಲ್ಲ ಅಂದರೆ ಒಂಥರ ಹಸಿ ಹಸಿ ಇದ್ದಂಗೆ ಆಗುತ್ತದು. ಸೊ ಸಿಡಿಯೋವರೆಗೂ ಅದನ್ನು ಇದನ್ನು ಮಾಡೋದು ಒಳ್ಳೆಯದು. ಅದಾದಮೇಲೆ ಜೀರಿಗೆ, ಉದ್ದಿನ ಬೇಳೆ. ಸೊ ಉದ್ದಿನ ಬೇಳೆ ಸ್ಮೆಲ್ ನಂಗೆ ಭಾಳ ಇಷ್ಟ. ಸೊ ಎಲ್ಲದಕ್ಕೂ ಉದ್ದಿನ ಬೇಳೆ ಜಾಸ್ತಿ ಹಾಕ್ತೀನಿ. ಸೊ ಉದ್ದಿನ ಬೇಳೆ ಒಂದು ಸ್ವಲ್ಪ ಕೆಂಪಾಗಲಿ. ಸ್ವಲ್ಪ ಕೆಂಪಾದಮೇಲೆ ಒಂದೆರಡೆ ಬೆಳ್ಳುಳ್ಳಿ ಹಾಕಿನಿ. ಬೆಳ್ಳುಳ್ಳಿ ಕಮ್ಮಿನೇ ಹಾಕ್ತೀನಿ, ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿ ಇದ್ರೇ ಚಲೋ. ಆ್ಯಕ್ಚುಲಿ ಇದ್ರ ಜೊತೆ ಅದ್ರಕ್ ಹಾಕಬೇಕಿತ್ತು ಸ್ವಲ್ಪ ತುರಿದು. ನನ್ನ ಹತ್ರ ಅದ್ರಕ್ ಅಂದರೆ ಅಲ್ಲ, ಶುಂಠಿ ಇರಲಿಲ್ಲ. ಸೊ ನಾನು ಇದ್ರ ಜೊತೆಗೆ ಮಾಡಿದೆ ಹಿಂಗೆ. ಸ್ವಲ್ಪ ಒಂದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದರೆ ಸಾಕು. ಒಣಮೆಣಸಿನ್ಕಾಯಿ ಇಲ್ಲಾಂದ್ರೆ ಹಸಿಮೆಣಸಿನ್ಕಾಯಿ ಹಾಕುವ ಮಾಡ್ಬೋದು. ಸೊ ಕೊತ್ತಂಬರಿ ಹಾಕಿದ ತಕ್ಷಣ ಸಿಡಿಯುತ್ತಲ್ಲ ಎಲ್ಲ ಆಯಿಲ್ ಎಲ್ಲ ಕಡೆ. ಸೊ ಹಂಗಂತೇಳಿ ಪಟ್ಟಂತ ಮುಚ್ಚಿಬಿಡ್ತೀನಿ ನಾನು, ಯಾಕಂದರೆ ಇದು ಪಾತ್ರೆ ಸಣ್ಣದದ. ಸೊ ಎಲ್ಲ ಕಡೆ ಬಡ ಬಡ ಸಿಡಿಬಾರ್ದು ಅಂಥೇಳಿ. ಸೊ ಇವಾಗ ಒಂದು ಸ್ವಲ್ಪ ಅರಶಿನ. ಅರಶಿನ ಇಲ್ಲದೆ ಹಂಗೇನು ಮಾಡ್ಬೋದು, ಬಟ್ ಅರಶಿನ ಹಾಕಿದರೆ ಸ್ವಲ್ಪ ನೋಡೋ ಕಲರ್ ಚೆನ್ನಾಗಿರುತ್ತೆ. ಆಮೇಲೆ ಅನ್ನದ ಜೊತೆ ಹಾಕೊಂಡಾಗ ಸ್ವಲ್ಪ ಕಲರ್ಫುಲ್ಲಾಗಿನೂ ಇರುತ್ತೆ ಅಂಥೇಳಿ ನಾನು ಅರಶಿನ ಹಾಕ್ತೀನಿ ಇಲ್ಲಿ. ಸೊ ಇದು ರೆಡಿಯಾಗಿದೆ, ಇವಾಗ ಮುಗಿದಿಷ್ಟು ಒಗ್ಗರಣೆ ಆದರೆ ಗ್ಯಾಸ್ ಆಫ್ ಮಾಡಿ ನಾನು. ಸೊ ರೆಡಿ ಮಾಡಿಟ್ಟಿರೋ ಅಂತ ಇದಕ್ಕೆ ನಾನು ಒಗ್ಗರಣೆ ಹಾಕ್ಬಿಡ್ತೀನಿ. ಸೊ ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳ್ರಿ ಫ್ರೆಂಡ್ಸ್ ನಂಗೆ. ಸೊ ನೀವು ಇದೇ ಥರ ಮಾಡ್ತೀರಾ ಅಂತ ಅನ್ಕೋತೀನಿ. ಸೊ ನೋಡ್ರಿ ಇದು ರೆಡಿ ಆಗಿದೆ ಇಷ್ಟು. ಉಪ್ಪು ಖಾರ ಒಂದ್ಸತಿ ಟೇಸ್ಟ್ ಮಾಡಿ ನೋಡ್ತೀನಿ. ಚೆನ್ನಾಗಾಗಿದೆ ಫ್ರೆಂಡ್ಸ್, ಸೂಪರಾಗಿದ. ಸೊ ಮೇಲೆ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡಿನಿ. ಸೊ ಇದು ಒಂದು ಸ್ವಲ್ಪ ಬಟ್ಲಾಗ ಹಾಕ್ಕೊಂಡು ನನ್ನ ಮಗಳಿಗೆ ಕೊಡ್ತೀನಿ ಇವಾಗ, ಆಕೆಗೂ ಇಷ್ಟ. ಸೊ ಕುಡಿತಾಳಕ್ಕೆ ಇಷ್ಟಪಟ್ಟು. ಸೊ ಇದು ಕಲರ್ ಎಲ್ಲ ಚಲೋ ಬಂದದ ಅನ್ಕೋತೀನಿ. ಸೊ ನೀವು ಇಷ್ಟಪಟ್ಟಿರ ಅನ್ಕೋತೀನಿ ಫ್ರೆಂಡ್ಸ್. ಇದು ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ, ಈ ಥರ ನಿಮಗೂ ಇಷ್ಟ ಆಗ್ಬೋದು. ಸೊ ಒಂದು ಬಟ್ಲ ನಾವು ಫಸ್ಟ್ ಟೇಸ್ಟ್ ಮಾಡ್ತೀವಿ ಒಪ್ಪುದು. ಸೊ ಅಷ್ಟರಲ್ಲಿ ನಂದು ಉಳಿದೇನು ಕೆಲಸ ಇತ್ತು ಅದೆಲ್ಲ ಮಾಡಿಕೊಂಡೆ ಫ್ರೆಂಡ್ಸ್. ನಾನು ಈ ಕಡೆ ನುಗ್ಗೆಕಾಯಿ ಫ್ರೈನೂ ರೆಡಿ ಆಯಿತು. ಆಮೇಲೆ ಆಲ್ಮೋಸ್ಟ್ ನಂದು ಕೌಂಟರ್ನು ಕ್ಲೀನ್ ಮಾಡ್ಕೊಂಡಿನಿ ಈಗ. ಸೊ ಅನ್ನಕ್ಕೆ ಇನ್ನೂ ಇಟ್ಟಿಲ್ಲ ನಾನು, ಇನ್ನೂ ಸಪತ್ ಬಿಟ್ಟು ಗ್ಯಾಸ್ ಹಾಕ್ತೀನಿ, ಇನ್ನು ಹಾಕಿಲ್ಲ. ಸೊ ನಮ್ಮ ಮನೆಯವರು ಇನ್ನೂ ಬಂದಿಲ್ಲ, ಬಂದಮೇಲೆ ಹಾಕ್ತೀನಿ. ಸೊ ಆಲ್ಮೋಸ್ಟ್ ನಂದೆಲ್ಲ ಇವಾಗ ಕಿಚನ್ ಕ್ಲೀನೂ ಆಗಿದೆ. ಈ ಕಡೆ ಪಲ್ಯ ರೆಡಿ, ಆ ಕಡೆ ಸಾರು, ಅನ್ನ ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ. ಸೊ ಇನ್ನೇನು ಮಧ್ಯಾಹ್ನದ ಊಟ ಅಷ್ಟೇ,
ಸೊ ಇದನ್ನು ಆಲ್ಮೋಸ್ಟ್ ರೆಡಿ ಆಗಿದೆ ಅನ್ಕೋತೀನಿ. ಸೊ ಈ ಟೈಪ್ ಹೆವಿನಾಗಿ ಮಾಡೀನಿ ಫ್ರೆಂಡ್ಸ್ ನಾನಿದು. ಇದರ ರೆಸಿಪಿನ ನಿಮಗೆ ಇನ್ನೊಂದ್ಸತಿ ಶೇರ್ ಮಾಡ್ತೀನಿ, ಯಾಕಂದರೆ ವೀಡಿಯೋ ಭಾಳ ಉದ್ದನೂ ಆಗ್ತಿತ್ತು, ಆಮೇಲೆ ವೀಡಿಯೋ ಮಾಡ್ತಾ ಮಾಡ್ತಾ ಅಡುಗೆ ಮಾಡೋದಂದ್ರೆ ಸ್ವಲ್ಪ ಲೇಟು ಆಗುತ್ತೆ ನನಗೆ. ಸೊ ಹಂಗಾಗಿ ಮುಚ್ಚಿ ನಾನು ಅದನ್ನು ಗ್ಯಾಸ್ ಆಫ್ ಮಾಡೀನಿ. ಸೊ ಇವತ್ತಿಗೆ ನಂದು ಇಷ್ಟು ಮುಗೀತು, ಎಲ್ಲ ಲೈಟ್ ಕಿಟ್ ಎಲ್ಲ ಆಫ್ ಮಾಡಿಬಿಡ್ತೀನಿ ನಾನು. ಈ ಮನೆಗೆ ಸ್ವಲ್ಪ ಕತ್ಲೆ ಜಾಸ್ತಿ, ಲೈಟಿನ ಪ್ರಮಾಣ ಬರಲ್ಲ ಫ್ರೆಂಡ್ಸ್. ಸೊ ಇಲ್ಲಿ ನನ್ನ ಮಗಳು ನಾನು ಸ್ವಲ್ಪ ಟಿ ವಿ ನೋಡ್ತೀವಿ ಇವಾಗ. ಸೊ ಫ್ರೆಂಡ್ಸ್ ಬಾಯ್, ಇವತ್ತಿನ ವಿಡಿಯೋ ಇಲ್ಲಿ ಏನು ಮಾಡ್ತೀನಿ. ಸೊ ಮುಂದಿನ ವಿಡಿಯೋ ನಿಮ್ಗೆ ಸಿಗ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಇಷ್ಟ ಆಯ್ತಂದ್ರೆ ಲೈಕ್ಗೂ ಮಾಡಿರಿ, ಆಮೇಲೆ ನಂದು ವಿಡಿಯೋ ಹೆಂಗೆ ಅನಿಸ್ತದೆ ಸ್ವಲ್ಪ ಕಮೆಂಟ್ ಮಾಡೋದು ಹೇಳ್ರಿ ನನಗೆ. ಸೊ ಮುಂದಿನ ವಿಡಿಯೋಲಿ ಸಿಗೋಣ.